ಇವತ್ತೇನು ಅನ್ಲಾಕ್ ಅನ್ನೋದು ವೆರಿ ರೆಸ್ಟ್ರಿಕ್ಟೆಡ್ ಮಾಡಿರೋದು, ತುಂಬ ಅನ್ಲಾಕ್ ಮಾಡಿಲ್ಲ. ಇರೋದು ಏನು ಎಸೆನ್ಷಿಯಲ್ ಅಗತ್ಯ ವಸ್ತುಗಳು ಏನಿರುತ್ತೆ ಅದರದ್ದು ಏನು 6 to 10 ಅದನ್ನು 2 ಗಂಟೆವರೆಗೂ ಮಾಡಿದ್ದಾರೆ ಅಷ್ಟೇ ಬಿಟ್ಟರೆ. ಆ್ಯಂಡ್ ಬೀದಿ ಬದಿ ವ್ಯಾಪಾರ ಮಾಡಲಿಕ್ಕೆ ಅವಕಾಶ ಇದೆ. ಸೊ ಬೇರೆದಕ್ಕೆ ಅವಕಾಶ ಇಲ್ಲ ಇನ್ನು ಬೇರೆ ಏನು ಮತ್ತೆ, ಬಟ್ ಫ್ಯಾಕ್ಟ್ರಿಗಳಿಗೆ ಈ ಥರದಕ್ಕೆಲ್ಲ ಏನು ಅಂಥದಕ್ಕೆ ಅವಕಾಶ ಇದೆ. ಕಾರ್ಖಾನೆಗಳು ಆ ಥರ ಎಲ್ಲ ಏನಿರುತ್ತೆ ಅಂಥದಕ್ಕೆ, ಬೇರೆದಕ್ಕೆ ಅವಕಾಶ ಇರೋದಿಲ್ಲ. ಅಂದರೆ ಲೈಕ್ ಬಟ್ಟೆ ಅಂಗಡಿ ಇರ್ಬೋದು ಅಥವಾ ಇನ್ನೇನು ಆ ಥರದಕ್ಕೆಲ್ಲ ಇನ್ನು ಅದಿನ್ನೂ ಅವಕಾಶ ಮಾಡಿಕೊಟ್ಟಿಲ್ಲ. ಫಸ್ಟ್ ಡೇ ಸ್ವಲ್ಪ ಕನ್ಫ್ಯೂಷನ್ಸ್ ಇರುತ್ತೆ. ನಿನ್ನೆ ನಾವು ಆ್ಯಕ್ಚುಲಿ ವಿಡಿಯೋ ಕಾನ್ಫರೆನ್ಸ್ ಮಾಡಿ ಪೊಲೀಸ್ನವ್ರಿಗೆ ತಹಶೀಲ್ದಾರ್ಸ್ಗೆಲ್ಲ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ, ಮತ್ತು ಮಾಧ್ಯಮದ ಮೂಲಕನೂ ನಾವು ಸಾಕಷ್ಟು ಅದನ್ನೆಲ್ಲ ಏನು ಗವರ್ಮೆಂಟಿಂದ ಆರ್ಡರ್ ಬಂದಿದೆ ಅದು ಕೊಟ್ಟಿದ್ದೀವಿ, ಅದನ್ನು ಫಾಲೋ ಮಾಡ್ತೀವಿ. ಯಾಕಂದರೆ ಈಗ ನಿನ್ನೆ ನಮ್ಮದು ಪಾಸಿಟಿವಿಟಿ ರೇಟು 3.6 ಬಂದಿದೆ, ವಿಚ್ ಇಸ್ ಕ್ವೈಟ್ ಗುಡ್. ಆದರೆ ಏನಾದ್ರು ತುಂಬ, ಈಗ ನಾನು ನೋಡಿದೆ ಗಮನಿಸಿದೆ ತುಂಬ ಕ್ರೌಡ್ ಎಲ್ಲ ಆಗಿಬಿಟ್ರೆ ಮತ್ತೆ ನಾವು ಬ್ಯಾಕ್ ಟು ಸ್ಕ್ವೇರ್ ಹತ್ತಿರ ಕಷ್ಟಪಟ್ಟು ಇಷ್ಟು ದಿನ ಏನು ಎಫರ್ಟ್ ಹಾಕಿ ಎಲ್ಲರ ಒಂದು ಶ್ರಮದಿಂದ ಒಂದು ಲೆವೆಲಿಗೆ ಬಂದಿದೆ ಮತ್ತೆ ಅದು ಕಷ್ಟ ಆಗುತ್ತೆ. ಸೊ ಅದನ್ನು ಇನ್ನೂ ನಾನು ಮತ್ತೊಂದ್ಸಲ ಈಗ ಎಸ್ ಪಿ ಅವ್ರ ಹತ್ರನೂ ಮಾತಾಡ್ತೀನಿ. ಸೊ ಜನರು ಆದಷ್ಟು ಮನೆಯಲ್ಲಿರೋದು ಒಳ್ಳೆಯದು, ಅವಶ್ಯಕತೆ ಇದ್ದರೆ ಮಾತ್ರ ಹೊರಗಡೆ ಬರಲಿ. ಏನು ಗವರ್ಮೆಂಟಿಂದ ಈಗ ಅಲೋ ಇದೆ ಅಷ್ಟಕ್ಕೆ ಮಾತ್ರ ನಾವು ಕಂಟಿನ್ಯೂ ಮಾಡಿ ಈಗ ಇದೆ ಅದು ದಟ್ ವಿಲ್ ಕಂಟಿನ್ಯೂ. ಸೊ ಜನರು ಅದನ್ನು ಸ್ವಲ್ಪ ಅರ್ಥ ಮಾಡಿಕೊಂಡು ಅವ್ರು ಒಳ್ಳೆಯದಕ್ಕೆ ಹೇಳ್ತಿರೋದು, ಯಾಕಂದರೆ ಮತ್ತೆ ಕೊರೋನಾ ಸುಳಿನಲ್ಲಿ ಸಿಕ್ಕಾಕೊಂಡ್ರೆ ಭಾಳ ಕಷ್ಟ ಇದೆ. ಕಷ್ಟಪಟ್ಟು ನಮ್ಮ ಜಿಲ್ಲೆ ಸೇಫ್ ಪೊಸಿಷನಲ್ಲಿ ಇದ್ದೀವಿ ಖಂಡಿತ, ಅದನ್ನು ಉಳಿಸ್ಕೋಬೇಕು ಅಂದರೆ ಜನರ ಸಹಕಾರ ಅಷ್ಟೇ ಮುಖ್ಯ ಆಗುತ್ತೆ. ಈ ಥರ ಹೋಟೆಲ್ದು ಸಾಧ್ಯವೇ ಇಲ್ಲ. ಹೋಟೆಲ್ದು ಇರೋದು ಅವ್ರು ಓಪನ್ ಮಾಡ್ಬೋದು, ಬಟ್ ಪಾರ್ಸೆಲ್ಸ್ ಅಷ್ಟೇ ಅವಕಾಶ ಇರೋದು. ಆ ಥರದ್ದು ಏನಾದ್ರು ಸ್ಪೆಸಿಫಿಕ್ಕಾಗಿ ನನಗೆ ಕಂಡು ಬಂದರೆ ಖಂಡಿತ ಹೋಟೆಲ್ನ ಕ್ಲೋಸ್ ಮಾಡಿಸ್ತೀವಿ ಅಷ್ಟೇ. ಬಿಕಾಸ್ ಅವ್ರಿಗೆ ಇರೋದು ಓನ್ಲಿ ಪಾರ್ಸೆಲ್ ಕೊಡಲಿಕ್ಕೆ, ಮತ್ತು ಕೂತ್ಕೊಂಡ್ರೆ ಮತ್ತೆ ಅದೇ ಸ್ಪ್ರೆಡ್ಡಿಂಗ್ ಆಗುತ್ತೆ, ಮತ್ತೆ ಕೊರೋನಾ ಜಾಸ್ತಿ ಆಗುತ್ತೆ. ಸೊ ಏನು ಸರ್ಕಾರ ಅವಕಾಶ ಮಾಡಿಕೊಟ್ಟಿದೆ ಅದಕ್ಕೆ ಮಾತ್ರ ರೆಸ್ಟ್ರಿಕ್ಷನ್ಸ್ ಮಾಡ್ಕೋಬೇಕು. ಅದು ಬಿಟ್ಟು ಬೇರೆ ಅವ್ರದ್ದೇ ಆದ ರೀತಿನಲ್ಲಿ ಮಾಡಿದ್ರೆ ನಾವು ನಾವು ಕಾನೂನು ರೀತಿ ಏನು ಮಾಡಬೇಕು ಅದನ್ನು ಮಾಡ್ತೀವಿ. ಅದಕ್ಕೆ ನಮ್ಮ ಜನ ಅವಕಾಶ ಮಾಡಿಕೊಡಲ್ಲ ಅಂತ ಭಾವಿಸ್ತೀನಿ. ವ್ಯಾಕ್ಸಿನೇಷನ್ನು ನಮ್ಮಲ್ಲಿ ಏನು ಸಮಸ್ಯೆ ಇಲ್ಲ, ಸ್ಟಾಕ್ದೇನು ಸಮಸ್ಯೆ ಇಲ್ಲ. ಅದಲ್ಲದೆ ನಾವು ಇವಾಗ ಏನು ಮಾಡ್ತಾಯಿದ್ದೀವಿ, ಇವತ್ತಿಂದ ಏನು ಪ್ರಯಾರಿಟಿ ಸೆಕ್ಟರ್ ಆದ್ಯತೆ ಸೆಕ್ಟರ್ ಅಂತ ಈಗಾಗಲೇ ಇದೆ, ಅದು ಕೂಡ ಇದೆ. ಮತ್ತು 21ನೇ ತಾರೀಕಿಂದ 18 ವರ್ಷದ ಮೇಲ್ಪಟ್ಟದವ್ರಿಗೂ ಕೂಡ ಇದೆ. ಸೊ ಆ ನಿಟ್ಟಿನಲ್ಲಿ ನಾವು ಇವತ್ತಿಂದನೇ ನಾವು ಏನು ಮಾಡ್ತಿದ್ದೀವಿ, ಸುಮಾರು 15 ಟೀಮ್ ಬಂದಿದೆ ಶಂಕರ ಹಾಸ್ಪಿಟ್ಲಿಂದ. ಅಂದರೆ ನಮ್ಮ ಏನು ಗವರ್ಮೆಂಟ್ ಸೆಟಪ್ನಲ್ಲಿದೆ ಏನು ವೈದ್ಯಕೀಯ ತಂಡಗಳಿದೆ, ಅದನ್ನು ಅಲ್ಲದೆಲ್ಲೇ 15 ಟೀಮು, ಅಂದರೆ 15 ಜನ ಡಾಕ್ಟರ್ಸು, 15 ಜನ ನರ್ಸಸ್ಸು ಮತ್ತು DEOs ಅಂತ ಏನಿವೆ ಡೇಟಾ ಎಂಟ್ರಿ ಆಪ್ರೇಟರ್ಸು, ಈ ಥರದ 15 ಸೆಟಪ್ನ ಪ್ರತಿ ಹಳ್ಳಿ ಹಳ್ಳಿ ಕಳ್ಸ್ಕೊಂಡು ಹೋಗ್ತೀವಿ ಇವತ್ತಿಂದ. ಅಂದರೆ ನಮ್ಮ ಟೀಮ್ ಜೊತೆಗೆ ಅದಲ್ಲದೆ ಎಕ್ಸ್ಟ್ರಾ. ಸೊ ಒಂದೊಂದು ಹಳ್ಳಿನೂ ನಾವು ಎಕ್ಸಾಸ್ಟ್ ಮಾಡಿಕೊಂಡು 2 ಅವರಲ್ಲಿ ಒಂದು ಹಳ್ಳಿ ಮುಗಿಸ್ಬೋದು. ಆ ಥರ ನಾವು 1 by 1 ಮಾಡಿಕೊಂಡು ಅದನ್ನೇ ಅಭಿಯಾನ ಥರ ಮಾಡೋಣ ಅಂತ. ಯಾಕಂದರೆ ಕೊರೋನಾಯಿಂದ ಫೈನಲಿ ಮುಕ್ತಿ ಸಿಗೋದು ನಮಗೆ ಈ ಥರ ವ್ಯಾಕ್ಸಿನೇಷನ್ ಮಾಡ್ಕೊಳೋದ್ರಿಂದ. ಸೊ ಅದಕ್ಕೆ ಹೆಚ್ಚು ಇಂಪಾರ್ಟೆನ್ಸು ಇವತ್ತಿಂದ ಅದಕ್ಕೇ ಒಂಥರ ಏನಂತೀರ ಅಭಿಯಾನ ಟೈಪ್ ಮಾಡೋಕ್ಕೆ ಈಗಾಗಲೇ ಸ್ಟಾರ್ಟ್ ಮಾಡ್ತಿದ್ದೀವಿ. ಇವತ್ತು ಸಚಿವರು ಕೂಡ ಅದಕ್ಕೆ ಬರ್ತಿದ್ದಾರೆ. ಸೊ ಸ್ಯಾಚುರೇಟ್ ಮಾಡೋದು ನಮ್ಮಲ್ಲಿ 6 lakhs ಇನ್ನೂ ಮಾಡಬೇಕಾಗಿದೆ. ಸೊ 6 ಲಕ್ಷ ಜನಕ್ಕೆ ಅಭಿಯಾನ ಟೈಪು ನಾವು ವ್ಯಾಕ್ಸಿನೇಷನ್ ಮಾಡೋದೇ ನಮ್ಮ ಗುರಿ ಇರೋದು. ಅದನ್ನು ಭಾಳ ಸೀರಿಯಸ್ ಆಗಿ ತೊಗೊಂಡು ಮಾಡ್ತಾಯಿದ್ದೀವಿ ಇವತ್ತಿಂದ.